Namaskara. English in 12 steps. Banwasi's challenge. ಈ ಹೊಸ ಸೀರೀಸ್ನ ನಾನು ಶುರು ಮಾಡ್ತಾ ಇದ್ದೀನಿ ಇವತ್ತಿನಿಂದ. ನನ್ನ ಜೊತೆ ನೀವು ಬೇಸಿಕ್ ಕಾನ್ವರ್ಸೇಷ್ನಲ್ ಇಂಗ್ಲೀಷ್ ಸಖತ್ತಾಗಿ ಆರಾಮಾಗಿ ಮಾತಾಡೋ ಹಾಗೆ ನೀವು ವಿತ್ತಿನ್ 12 ಸ್ಟೆಪ್ಸ್ ಕಲಿಬೋದು. ಯಾಕಾಗಲ್ಲ, ಖಂಡಿತ ಆಗತ್ತೆ. ಈ ಚಾಲೆಂಜ್ನ ನಾನು ತೊಗೊಳ್ತಾ ಇದ್ದೀನಿ. ಸೊ ಮರೀದಲ್ಲೇ ಈ ಇಂಗ್ಲೀಷ್ ಇನ್ 12 ಸ್ಟೆಪ್ಸ್ ಬನ್ವಾಸೀಸ್ ಚಾಲೆಂಜ್ ಇಷ್ಟು ಫಾಲೋ ಮಾಡಿ. ನೆಕ್ಸ್ಟ್ 1 ಮಂತ್ ನಾನು ನೀವು ಒಂದು 12-15 ವೀಡಿಯೋ ಮಾಡೋಣ ಸಾಕು. ಆ ವೀಡಿಯೋಸಲ್ಲಿ ನೀವು ಪಕ್ಕಾ ಕಲೀರಿ. ಇದು ಸಾಧ್ಯನಾ, ಇಂಗ್ಲೀಷ್ ಇನ್ 12 ಸ್ಟೆಪ್ಸ್ ಬನ್ವಾಸೀಸ್ ಚಾಲೆಂಜ್ ಆಗತ್ತಾ? ಇದು ಖಂಡಿತ ಆಗತ್ತೆ. ನನ್ನ ಜೊತೆ ಇದು ಒಂದು ತಿಂಗಳು ಒಂದು 3-5 ಮಿನಿಟ್ಸ್ ಒಂದು 15 ವೀಡಿಯೋಸ್ ಮಾಡ್ತೀನಿ. ಅದನ್ನು ನೀವು ಫಾಲೋ ಮಾಡಿ. ನಾಲೆಜ್ ರೂಲ್ಸ್ ಜೊತೆಗೆ ನಾನು ನಿಮಗೆ ಪ್ರಾಕ್ಟಿಸ್ ಕೂಡ ಇಲ್ಲೇ ಕೊಟ್ಬಿಡ್ತೀನಿ. ಸೊ ಇಂಗ್ಲೀಷ್ ಇನ್ 12 ರೂಲ್ಸ್ ಅಂತ ತಿಳ್ಕೊಳ್ಳಿ, ಇಲ್ಲಾಂದರೆ ಇಂಗ್ಲೀಷ್ ಇನ್ 12 ಸ್ಟೆಪ್ಸ್ ಅಂತ ತಿಳ್ಕೊಳ್ಳಿ. ಗ್ಯಾರಂಟಿ, ನಾನು ಪ್ರಾಮಿಸ್ ಮಾಡ್ತೀನಿ ಈ 12 ಸ್ಟೆಪ್ಪನ್ನು ನಿಮಗೆ ಕಷ್ಟ ಕೊಡಲ್ಲ. ನಾನು ಆರಾಮಾಗಿ ಒಳ್ಳೆ ರೀತಿ ಅರ್ಥ ಮಾಡಿಸಿ ಈ 12 ಸ್ಟೆಪ್ನ ನಾನು ನಿಮಗೆ ಪರ್ಫೆಕ್ಟ್ ಮಾಡಿಸ್ತೀನಿ. ನೀವು ಇಂಗ್ಲೀಷ್ನಲ್ಲಿ ಪರ್ಫೆಕ್ಟ್ ಆಗೇ ಆಗ್ತೀರಾ. ಇದು ನನ್ನ ಪರ್ಸನಲ್ ಚಾಲೆಂಜ್. ನನ್ನ ಈ 12 ಸ್ಟೆಪ್ಸನ್ನು ನೀವು ಕಲ್ತುಬಿಟ್ರೆ ಖಂಡಿತ ನೀವು ಟೆನ್ಷನ್ ಇಲ್ಲದಲ್ಲೇ ಬೇಸಿಕ್ ಇಂಗ್ಲೀಷ್ ಒಳ್ಳೆ ಒಳ್ಳೆ ದೊಡ್ಡ ದೊಡ್ಡ ವಾಕ್ಯ ಕೂಡ ಮಾಡೋಕ್ಕೆ ಸಾಧ್ಯ. ನಿಮಗೆ ಮೈಂಡಲ್ಲಿ ಇಂಗ್ಲೀಷ್ ಬಗ್ಗೆ ಕಬ್ಬಣದ ಕಡಲೆ, ಅಯ್ಯೋ ನನಗಾಗೋದೇ ಇಲ್ಲ, ಟೆನ್ಷನ್ ಅಂತೆಲ್ಲ ಇತ್ತಲ್ಲ, ಆ ಎಲ್ಲ ಟೆನ್ಷನ್ಗಳನ್ನು ನಾನು ಈ 12 ಸ್ಟೆಪ್ಸಲ್ಲಿ ಖಂಡಿತ ತೆಗೆದುಹಾಕ್ತೀನಿ. ನಿಮ್ಮ ಬೇಸಿಕ್ ಇಂಗ್ಲೀಷ್ ಸೆಂಟೆನ್ಸ್ ಫಾರ್ಮೇಷನ್ನ ಪಕ್ಕಾ ಮಾಡ್ತೀನಿ. ನನ್ನ ಜೊತೆ ನೀವು ಯೂಸೇಜ್ ಇಂಗ್ಲೀಷ್ ಕಲಿಬೇಕು. ಗ್ರಾಮರಿಂದ ನೀವು ನಿಮ್ಮ ಮದರ್ ಟಂಗ್ ಕೂಡ ಕಲ್ತಿಲ್ಲ, ದಯವಿಟ್ಟು ಗ್ರಾಮರಿಂದ ಇಂಗ್ಲೀಷ್ ಕಲಿಯೋದನ್ನು ಬಿಟ್ಬಿಡಿ. ನನ್ನ ಜೊತೆ 12 ಸ್ಟೆಪ್ಸಲ್ಲಿ ನೀವು ಒಳ್ಳೆ ರೀತಿ ಬೇಸಿಕ್ ಕಾನ್ವರ್ಸೇಷ್ನಲ್ ಇಂಗ್ಲೀಷ್ನ ಸಖತ್ತಾಗಿ ಕಲೀರಿ. ಇಂಗ್ಲೀಷ್ ಇನ್ 12 ಸ್ಟೆಪ್ಸ್ ಬನ್ವಾಸೀಸ್ ಚಾಲೆಂಜ್. ಸೊ ನಾನು ಈ ಮೊದಲನೇ ರೂಲ್, ಇವತ್ತಿನ ಮೊದಲನೇ ರೂಲ್, ಭಯಂಕರವಾದ ರೂಲ್, ವೆರಿ ಈಸಿ ರೂಲ್, ವೆರಿ ಇಂಪಾರ್ಟೆಂಟ್ ರೂಲ್ನ ಶುರು ಮಾಡೋಕ್ಕೆ ಮುಂಚೆ ಒಂದು ಚಿಕ್ಕ ವಿಷಯ ನಿಮ್ಮ ಮುಂದೆ ಇಡ್ತೀನಿ. ಟುಡೇ ಇಸ್ ದ ಫಸ್ಟ್ ಡೇ ಆಫ್ ದ ರೆಸ್ಟ್ ಆಫ್ ಯುವರ್ ಲೈಫ್. ಹಾಗಂದರೆ ಇವತ್ತು ನೀವು ಒಳ್ಳೆ ರೀತಿಯಲ್ಲಿ ಇಂಗ್ಲೀಷ್ನ ಕಲ್ತುಬಿಟ್ರೆ ಬೇಸಿಕ್ ಸೆಂಟೆನ್ಸ್ ಸ್ಟ್ರಕ್ಚರ್ ಆ್ಯಂಡ್ ಫಾರ್ಮೇಷನ್ ಆಫ್ ಬೇಸಿಕ್ ಸೆಂಟೆನ್ಸಸ್ನ ನೀವು ಕಲ್ತುಬಿಟ್ರೆ ನಾನು ಗ್ಯಾರಂಟಿ ಹೇಳ್ತೀನಿ, ಲೈಫ್ ಲಾಂಗ್ ನೀವು ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ಬೋದು. ಇನ್ನೂ 30-50-80 ವರ್ಷ ಇದೆ ನಿಮಗೆ ಅಲ್ವಾ? 20 ವರ್ಷ ಇಲ್ಲಿ ತನಕ ನೀವು ಒದ್ದಾಡಿದ್ದನ್ನು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. 30 ವರ್ಷ ಒದ್ದಾಡಿದೆ ನಾನು, 40 ವರ್ಷ ನನಗೆ ಇಂಗ್ಲೀಷ್ ಕಬ್ಬಣದ ಕಡಲೆ ಆಗಿತ್ತು ಅನ್ನೋದನ್ನು ಮರ್ತುಬಿಡಿ. ಇನ್ಮೇಲಿಂದ ನನ್ನ ಜೊತೆ ಸಖತ್ತಾಗಿ ಒಳ್ಳೆ ರೀತಿಯಲ್ಲಿ ಬನ್ವಾಸೀಸ್ ಚಾಲೆಂಜಲ್ಲಿ ಈ 12 ನಿಯಮಗಳಲ್ಲಿ 12 ಸ್ಟೆಪ್ಸಲ್ಲಿ 12 ರೂಲ್ಸಲ್ಲಿ ನೀವು ಇಂಗ್ಲೀಷ್ನ ಪರ್ಫೆಕ್ಟ್ ಮಾಡ್ಕೊಂಬಿಡಿ. ನೀವು ಖಂಡಿತ ಹೇಳ್ತೀನಿ ಲೈಫ್ ಲಾಂಗ್. ನೀವು ಹೇಳ್ತೀರಾ ಸರ್ ಅವತ್ತಿನ ದಿವಸ ಹೇಳಿದ್ರು ಟುಡೇ ಇಸ್ ದ ಫಸ್ಟ್ ಡೇ ಆಫ್ ದ ರೆಸ್ಟ್ ಆಫ್ ಯುವರ್ ಲೈಫ್, ಕರೆಕ್ಟಾಗಿ ಹೇಳಿದ್ರು. ಆ ದಿನದಿಂದ ಈ ಕ್ಷಣದವರೆಗೆ ನಾನು ಇಂಗ್ಲೀಷ್ನಲ್ಲಿ ತಪ್ಪೇ ಮಾಡಿಲ್ಲ. ಐ ಆಮ್ ವೆರಿ ಹ್ಯಾಪಿ, ನಾನು ಇಂಪ್ರೂವ್ ಮಾಡಿಕೊಂಡು ನಾನು ಬೆಟರ್ ಆಗಿದ್ದೀನಿ ಅಂತ ನೀವೇ ಹೇಳ್ತೀರಾ. ಒಂದು ದಿನ ಬೆಸ್ಟ್ ಇಂಗ್ಲೀಷ್ನ ಕೂಡ ನೀವು ಖಂಡಿತ ಮಾತಾಡ್ತೀರಾ. ಸೊ ಬನ್ನಿ, ಫಸ್ಟ್ ರೂಲ್ನ ನಾನು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಿಮಗೆ ಫಸ್ಟ್ ರೂಲ್ ಏನಂದರೆ, ಇಂಗ್ಲೀಷ್ ಬರತ್ತೆ ಆದರೆ ನಿಮ್ಗೆ ಇಂಗ್ಲೀಷ್ ಬರಲ್ಲ ಅಂತ ಸಾಕಷ್ಟು ಜನ ನನ್ನ ಮುಂದೆ ಬಂದುಬಿಟ್ಟು ಹೇಳ್ಕೊಳ್ತೀರಾ, ಅಯ್ಯೋ ಸರ್ ನನಗೆ ಇಂಗ್ಲೀಷ್ ಬರಲ್ಲ, ನನಗೆ ಇಂಗ್ಲೀಷ್ ಬರಲ್ಲ. ನಾನು ನಿಮ್ಗೆ ಅವಾಗ ಏನಂತೀನಿ, ಯಾವಾಗಲೂ ಹೇಳ್ತೀನಿ ಖಂಡಿತ ನಿಮ್ಗೆ ಇಂಗ್ಲೀಷ್ ಬರುತ್ತೆ. ನಿಮಗೆ ಹೇಗೆ ಬರುತ್ತೆ, ಬೇರೆಯವ್ರು ಮಾತಾಡಿದಾಗ ಅರ್ಥ ಆಗತ್ತೆ, ನಿಮಗೆ ಓದೋಕ್ಕೆ ಬರೆಯೋಕ್ಕೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ, ಹಾಗೂ ಶಾರ್ಟ್ ಸಿಂಪಲ್ ಸೆಂಟೆನ್ಸಸ್ ಚೆನ್ನಾಗೇ ಮಾಡ್ತೀರಾ, ಆಮೇಲೆ ನಿಮ್ಮ ಮಾತೃಭಾಷೆಯಲ್ಲಿ ಸಾಕಷ್ಟು ಇಂಗ್ಲೀಷ್ ಪದಗಳನ್ನು ಉಪಯೋಗಿಸ್ತಾ ಇದ್ದೀರಾ. ಸೊ 80% ಇಂಗ್ಲೀಷ್ ನಿಮಗೆ ಬರುತ್ತೆ. ಆದರೆ ನಿಮಗೆ ಮಾತಾಡೋಕ್ಕೆ ಆಗದೇ ಇರೋ ಕಾರಣದಿಂದ ನೀವು ಇಂಗ್ಲೀಷು ತುಂಬ ಕಷ್ಟ, ನನಗೆ ಬರೋದೇ ಇಲ್ಲ ಅನ್ನೋ ಯೋಚನೆ ಇಟ್ಕೊಂಡಿದ್ದೀರಾ. ಸೊ ರೂಲ್ ನಂಬರ್ 1, ಫಸ್ಟ್ ರೂಲ್, ಫಸ್ಟ್ ಸ್ಟೆಪ್, ನಿಮಗೆ ಇಂಗ್ಲೀಷ್ ಬರುತ್ತೆ ಆದರೆ ನಿಮಗೆ 20 ಪದಗಳು ಗೊತ್ತಿಲ್ಲ. ನನಗೆ ಇಂಗ್ಲೀಷ್ ಬರಲ್ಲ ಅಂತ ಹೇಳಬೇಡಿ, ನನಗೆ 20 ಪದ ಗೊತ್ತಿಲ್ಲ. ಈ 20 ಪದಗಳು ನಿಮಗೆ ಕಷ್ಟ ಕೊಡ್ತಾ ಇದೆ. ಯಾವ ಪದಗಳು ಇಲ್ಲಿದೆ ನೋಡಿ, ಇಸ್, ಆಮ್, ಆರ್, ವಾಸ್, ವೇರ್, ವಿಲ್, ಶಲ್, ಹ್ಯಾವ್, ಹ್ಯಾಸ್, ಹ್ಯಾಡ್, ಡೂ, ಡಸ್, ಡಿಡ್, ಮೇ, ಮಸ್ಟ್, ಮೈಟ್, ವುಡ್, ಕುಡ್, ಶುಡ್, ಕ್ಯಾನ್.
ಈ 20 ಪದಗಳನ್ನು ನೀವು ಗಟ್ಟಿ ಮಾಡ್ಕೊಂಡು ಬಿಟ್ಟರೆ, ಈ 20 ಪದಗಳನ್ನು ನೀವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡು ಬಿಟ್ಟರೆ, ನಾನು ಗ್ಯಾರಂಟಿ ಹೇಳ್ತೀನಿ, ನೀವು ಇಂಗ್ಲೀಷ್ನಲ್ಲಿ ಇಮಿಡಿಯೇಟಾಗಿ ಪರ್ಫೆಕ್ಟ್ ಆಗ್ತೀರಾ. ನನ್ನ ಈ 12 ಸ್ಟೆಪ್ಸ್ ವೀಡಿಯೋ ಕಾಯಲೇಬೇಡಿ, ಈ ಫಸ್ಟ್ ಸ್ಟೆಪ್ಪೇ ಸಾಕು ನಿಮಗೆ. ನೀವು ಇವತ್ತಿಂದ ಏನು ಮಾಡಿ, ಸರ್ ಹೇಳಿದ್ದಾರೆ ಇವತ್ತು ನಾನು ಆ್ಯಮ್ ಕಲ್ತುಬಿಡ್ತೀನಿ, ನಾನು ಇಸ್ ಕಲ್ತುಬಿಡ್ತೀನಿ, ಪಕ್ಕಾ ಕಲಿತೀನಿ. ಆ್ಯಮಿಂದ ನೀವು ಯಾವ್ಯಾವ ರೀತಿ ವಾಕ್ಯ ಮಾಡ್ಕೋಬೋದೋ ಅದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾನು ಗ್ಯಾರಂಟಿ ಕೊಡ್ತೀನಿ ನೀವು ಪರ್ಫೆಕ್ಟ್ ಆಗ್ತೀರಾ. ಸೊ ಇವತ್ತಿನ ಪಾಠ ಏನು, ಈ 20 ವರ್ಡ್ಸ್ನ ನೀವು ಪರ್ಫೆಕ್ಟ್ ಮಾಡ್ಕೋಬೇಕು. ಇಸ್, ಆಮ್, ಆರ್, ವಾಸ್, ವೇರ್, ವಿಲ್, ಶಾಲ್, ಹ್ಯಾವ್, ಹ್ಯಾಸ್, ಹ್ಯಾಡ್, ಡೂ, ಡಸ್, ಡಿಡ್, ಮೇ, ಮಸ್ಟ್, ಮೈಟ್, ವುಡ್, ಕುಡ್, ಶುಡ್, ಕ್ಯಾನ್. ಆದರೆ ಟೆನ್ಷನ್ ಮಾಡ್ಕೋಬೇಡಿ, ನಾನು ಈ 20 ವರ್ಡ್ಸಲ್ಲಿ ಸಾಕಷ್ಟು ಪದಗಳನ್ನ ನಿಮಗೆ ಗ್ಯಾರಂಟಿ ಈ ವಿಡಿಯೋ ಸೀರೀಸಲ್ಲಿ ತೋರಿಸ್ಕೊಡ್ತೀನಿ, ನಿಮ್ಮನ್ನು ಪರ್ಫೆಕ್ಟ್ ಮಾಡೇ ಮಾಡ್ತೀನಿ. ಆದರೆ ಒಂದು ವಿಷಯ ವೀಕ್ಷಕರೇ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನೀವು ಇಲ್ಲಿ ತನಕ ಒದ್ದಾಡಿದ್ದು ನಾಟ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ನಾಲೆಜ್, ಬಟ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಪ್ರಾಕ್ಟೀಸ್. ಸರ್, ನನಗೆ ಆ್ಯಮ್ ಬರುತ್ತೆ ಸರ್, ನನಗೆ ವಾಸ್ ಬರುತ್ತೆ ಸರ್, ಖಂಡಿತ ಒಪ್ಕೊಳ್ತೀನಿ, ನಿಮಗೆ ಐಡಿಯಾ ಇದೆ, ನೀವು ಎಷ್ಟೋ ಕಡೆ ಕರೆಕ್ಟಾಗಿ ಕೂಡ ಅದನ್ನು ಉಪಯೋಗಿಸ್ತಾ ಇದ್ದೀರಾ. ಆದರೆ ನಿಮಗೆ ಸಂಪೂರ್ಣವಾಗಿ ನಿಮಗೆ ಆ್ಯಮಿನ ನಾಲೆಜ್ ಇಲ್ಲ. ಆ್ಯಮ್ ಎಲ್ಲಿ ಉಪಯೋಗಿಸ್ಬೇಕು, ಯಾವುದ್ರ ಜೊತೆ ಉಪಯೋಗಿಸಬಾರ್ದು, ಅದೆಲ್ಲ ನಿಮಗೆ ಅರ್ಥ ಆಗಬೇಕು ಅಲ್ವಾ. ಸೊ ಅದನ್ನು ನಾನು ಮಾಡ್ತೀನಿ. ಸೊ ವೀಕ್ಷಕರೇ, ದಯವಿಟ್ಟು ಈ ಸೀರೀಸ್ನ ಮಿಸ್ ಮಾಡ್ದಲ್ಲೇ ನೋಡಿ. ಈ ಸೀರೀಸಲ್ಲಿ ನಾನು ನಿಮಗೆ ಸಾಕಷ್ಟು ವಿಷಯಗಳನ್ನ ತುಂಬ ಈಸಿಯಾಗಿ ವಿತ್ ಪ್ರಾಕ್ಟೀಸ್ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಈ ಸೀರೀಸ್ನ ನೀವು ಇವತ್ತಿನಿಂದ 4-5 ಸತಿ ನೋಡಿ, ಎವ್ರಿ ಸಿಂಗಲ್ ವಿಡಿಯೋ 4-5 ಸತಿ ನೋಡಿ. ಅವಾಗ ನಿಮಗೆ ಬರೀ ಒಂದು ಸತಿ ನೋಡಿದ್ರೆ 60% ಗ್ರಾಸ್ಪ್ ಆಗುತ್ತೆ, 4-5 ಸತಿ ನೋಡಿದ್ರೆ ನೀವು ಪರ್ಫೆಕ್ಟ್ ಆಗ್ತೀರಾ. ಸೊ ವೀಕ್ಷಕರೇ, ಈ ಪುಸ್ತಕದಲ್ಲಿ, ಬನವಾಸಿಯ ಭಾಷಾಲೋಕ ಪುಸ್ತಕದಲ್ಲಿ ನಾನು ಈ 12 ಸ್ಟೆಪ್ಸನ್ನು ಬರೆದಿದ್ದೀನಿ. ನೀವೇನು ಮಾಡಬೇಕು, ನಿಮಗೆ ಬೇಕಂದರೆ ಈ ಪುಸ್ತಕ ಕೊಂಡ್ಕೊಳ್ಳಿ. ಈ ಪುಸ್ತಕ ನಿಮಗೆ ಸಪ್ನ ಬುಕ್ ಹೌಸ್, ವಾಸನ್ ಪಬ್ಲಿಕೇಶನ್ಸ್ ಹಾಗೂ ನನ್ನ ಹತ್ರ ಡೈರೆಕ್ಟಾಗೆ ಸಿಗತ್ತೆ. ನೀವು ಈ ಪುಸ್ತಕನ ಕೊಂಡ್ಕೊಂಡು ರೆಡಿಯಾಗೋಗ್ಬಿಟ್ರೆ ಖಂಡಿತ ಹೇಳ್ತೀನಿ ಕೇಳಿ, ಪೇಜ್ ನಂಬರ್ 91ನಲ್ಲಿ ನಾನು ನಿಮಗೆ ಇಸ್, ಆಮ್, ಆರ್, ವಾಸ್, ವೇರ್, ವಿಲ್, ಶಾಲ್, ವಿಲ್ ಬಿ, ಶಾಲ್ ಬಿ ಎಲ್ಲ ರೂಲ್ಸು ತೋರಿಸ್ಕೊಟ್ಟಿದ್ದೀನಿ. ಮತ್ತು ಕ್ರಿಯಾಪದಗಳ ಪಟ್ಟಿ ಇದೆ ಪೇಜ್ ನಂಬರ್ 91, 92, 93, 94. ಮತ್ತು ಸ್ಪೆಷಲ್ ಕಲರ್ ಪೇಜಲ್ಲಿ ಪ್ರೊಫೆಷ್ನಲ್ ವರ್ಬ್ ಲಿಸ್ಟ್ ಇದೆ. ಹಾಗಂದರೆ ಜಾಬ್ ವರ್ದಿ ಬಿಹೇವಿಯರ್ಗೋಸ್ಕರ, ನಿಮಗೆ ಪ್ರೊಫೆಷ್ನಲ್ಲಾಗಿ ಕೆಲಸ ಮಾಡಬೇಕಾದ್ರೆ ಯಾವ ಥರ ಕ್ರಿಯಾಪದಗಳನ್ನು ಉಪಯೋಗಿಸಿದ್ರೆ ಉತ್ತಮ ಅನ್ನೋದನ್ನು ಕೂಡ ಬರೆದು ಇಟ್ಟಿದ್ದೀನಿ. ಸೊ ಇದನ್ನು ತಗೊಳ್ಳಿ, ನಿಮಗೆ ಕನ್ನಡದಿಂದ ಇಂಗ್ಲೀಷ್ ಇದೆ ಇದು, ಜೊತೆಗೆ ಇಂಗ್ಲೀಷ್ ಟು ಇಂಗ್ಲೀಷ್ ಅಡ್ವಾನ್ಸ್ಡ್ ಯೂಸೇಜ್, ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸು ಇದೆ ಇದರಲ್ಲಿ. ಸೊ ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದೇನೆಂದರೆ, ಈ ಸೀರೀಸ್ನ ನೋಡೋಕ್ಕೆ ಮುಂಚೆ ಬನ್ನಿ, ಈ ಬುಕ್ನ ಕೊಂಡ್ಕೊಂಡು ರೆಡಿಯಾಗೋಗ್ಬಿಡಿ. ನಾನು ಗ್ಯಾರಂಟಿ ಹೇಳ್ತಾ ಇದ್ದೀನಿ, ಇನ್ 12 ಸ್ಟೆಪ್ಸ್ ಯು ವಿಲ್ ಬಿಕಮ್ ಆನ್ ಎಕ್ಸ್ಪರ್ಟ್ ಇನ್ ಇಂಗ್ಲೀಷ್. ಆ ಬೇಸಿಕ್ ಸೆಂಟೆನ್ಸ್ ಫಾರ್ಮೇಷನ್ನಲ್ಲಿರೋ ತೊಂದರೆಗಳನ್ನೆಲ್ಲ ನಾನು ಕಿತ್ತಾಕ್ತೀನಿ ಅನ್ನೋದು ಖಂಡಿತ. ಸೊ ವೀಕ್ಷಕರೇ, ಇವತ್ತಿನ ಹೋಮ್ವರ್ಕ್ ತುಂಬ ಸಿಂಪಲ್. ನೀವು ಇಂಗ್ಲೀಷ್ ನ್ಯೂಸ್ ಪೇಪರ್ಸ್ ಅಥವಾ ಮ್ಯಾಗ್ಝಿನ್ಸ್ನ ತೊಗೊಳ್ಳಿ, ತೊಗೊಂಬಿಟ್ಟು ಅದರಲ್ಲಿ ಬರೋ ಈ 20 ಪದಗಳನ್ನ ಸರ್ಕಲ್ ಮಾಡಿ. ಸರಿಯಾ? ನೀವೇನು ಮಾಡಬೇಕು, ಅಂಡರ್ಲೈನ್ ಮಾಡಬಾರ್ದು, ನಾನು ಸರ್ಕಲ್ ಅಂದರೆ ಸರ್ಕಲ್ ಮಾಡಬೇಕು. ಸೊ ಒಂದು ಯಾವುದಾದ್ರೂ ಒಂದು ಹಳೆ ನ್ಯೂಸ್ ಪೇಪರ್ ತೊಗೊಳ್ಳಿ, ಅಟ್ಲೀಸ್ಟ್ 10 ನ್ಯೂಸ್ ಪೇಪರ್ಸ್ನ ತೊಗೊಂಡು, 10 ಪೇಜಸ್ನ ತೊಗೊಂಡು ನೀವೇನು ಮಾಡಬೇಕು, ಸರ್ಕಲ್ ಮಾಡಬೇಕು. ಸೊ ನೆಕ್ಸ್ಟ್ ವಿಡಿಯೋ ನೋಡೋಕ್ಕೆ ಮುಂಚೆ ನಾನು ಕೊಡೋ ಹೋಮ್ವರ್ಕ್, ಪ್ರಾಕ್ಟೀಸ್ ಹೋಮ್ವರ್ಕ್ನ ಕಷ್ಟ ಇರಲ್ಲ, ಒಂದು ಅರ್ಧ ಗಂಟೆ ಕೂತ್ಕೊಂಡು ಮಾಡಿದ್ರೆ ಸಾಕು, ಖಂಡಿತ ನಿಮ್ಮ ಇಂಪ್ರೂವ್ಮೆಂಟ್ ಆಗೇ ಆಗತ್ತೆ. ಸೊ ನೆಕ್ಸ್ಟ್ ನೀವೇನು ಮಾಡಬೇಕು, ನೀವು ಆರಾಮಾಗಿ ಒಳ್ಳೆ ರೀತಿಯಲ್ಲಿ ನ್ಯೂಸ್ ಪೇಪರ್ಸ್ನ ತೊಗೊಂಡು ಅದರಲ್ಲಿ ಈ ಪದಗಳು ಬರುತ್ತಲ್ಲ, ಈ ಕ್ರಿಯಾಪದಗಳು, ಇದನ್ನು ನೀವು ಸರ್ಕಲ್ ಮಾಡಬೇಕು. ನಾನು ಗ್ಯಾರಂಟಿ ಹೇಳ್ತೀನಿ, ನಿಮ್ಮ ಮದರ್ ಟಂಗ್ನ ನೀವು ಆರಾಮಾಗಿ ಯೂಸೇಜಲ್ಲಿ ಕಲ್ತ್ರಿ. ಅದೇ ಥರ ಇಂಗ್ಲೀಷ್ನ ಕೂಡ ಬನ್ನಿ, ನಾವು ಯೂಸೇಜಲ್ಲಿ ಕಲಿಯೋಣ. ಸರಿಯಾ? ಸೊ ಈ ಎಕ್ಸಸೈಸ್ನ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ನೋಡೋಕ್ಕೆ ಮುಂಚೆ ದಯವಿಟ್ಟು ನಾನು ನಿಮಗೆ ಕೊಡೋ ಅರ್ಧ ಗಂಟೆ ಕೆಲಸನ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ವಿಡಿಯೋ ನೋಡಿ. ತೊ ವೀಕ್ಷಕರೇ, ನೀವು ಬರೀ ಈ ಸರ್ಕಲ್ ಮಾಡೋದಷ್ಟೇ ಅಲ್ಲ, ಆದರೆ ಸರ್ಕಲ್ ಮಾಡಾದಮೇಲೆ ಆ ಸೆಂಟೆನ್ಸ್ನ ಒಂದು ಸತಿ ಓದಿ. ನಿಮ್ಮ ಮಾತೃಭಾಷೆನ ನೀವು ವಿತೌಟ್ ರೆಫರೆನ್ಸ್, ವಿತೌಟ್ ಎಕ್ಸ್ಪ್ಲನೇಷನ್, ವಿತೌಟ್ ಕಾಂಟೆಕ್ಸ್ಟ್ ಒಳ್ಳೆಯ ರೀತಿಯಲ್ಲಿ ಪರ್ಫೆಕ್ಟಾಗಿ ಯೂಸೇಜ್ ಮುಖಾಂತರ ಕಲ್ತ್ರಿ. ಪ್ರತಿದಿನ ನೀವು ಚಿಕ್ಕ ವಯಸ್ಸಿನಲ್ಲಿ 100 ಪದಗಳನ್ನ ವಿತೌಟ್ ಎಕ್ಸ್ಪ್ಲನೇಷನ್ ಕಲ್ತಿದ್ದೀರಾ, ಅದೇ ಥರ ನೀವೇನು ಮಾಡಬೇಕೀಗ, ಒಳ್ಳೆಯ ರೀತಿಯಲ್ಲಿ
ನೀವು ಈ ಸರ್ಕಲ್ ಮಾಡಿರೋ ಪದಗಳನ್ನ ಆ ವಾಕ್ಯನ ಜೋರಾಗಿ ಓದಿದ್ರೆ ನಿಮ್ಮ ಮೈಂಡ್ಗೆ ತಾನಾಗೆ ಅರ್ಥ ಆಗೋಗ್ಬಿಡತ್ತೆ ನೀವು ಏನು ಕಲಿತಾ ಇದ್ದೀರಾ. ನಿಮ್ಮ ಮೈಂಡ್ಗೆ ಒಂದು ಐಡಿಯಾ ಬಂದ್ಬಿಡತ್ತೆ, ಈ ಪದದ ಯೂಸೇಜ್ ಈ ರೀತಿ ಇದೆ. ಸೊ ಇನ್ಸ್ಟಿಂಕ್ಟಿಂದ ನಾವು ಇಂಗ್ಲೀಷ್ ಕಲಿಯೋಣ, ಯೂಸೇಜಿಂದ ಕಲಿಯೋಣ, ಗ್ರಾಮರಿಂದ ಬೇಡ. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ಇನ್ನಷ್ಟು ವಿಷಯಗಳನ್ನ ತೋರಿಸ್ಕೊಟ್ಟು ಸೆಕೆಂಡ್ ಸ್ಟೆಪ್ಗೆ ಹೋಗ್ತೀನಿ. ನೋಡಿ, ಫಸ್ಟ್ ಸ್ಟೆಪ್ ಏನು ಇಷ್ಟು ಕಷ್ಟ ಇರಲಿಲ್ಲ ಅಲ್ಲ, ಎಲ್ಲ ಸ್ಟೆಪ್ಸು ಬಹಳ ಈಸಿ ಇದೆ. ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ಸೆಕೆಂಡ್ ಸ್ಟೆಪ್ಗೆ ರೆಡಿ ಇರಿ. ಆದರೆ ನೀವು ನೆಕ್ಸ್ಟ್ ಕ್ಲಾಸನ್ನು ವಿತೌಟ್ ಪ್ರಾಕ್ಟೀಸ್ ಆಫ್ ದೀಸ್ ನ್ಯೂಸ್ ಪೇಪರ್ ಎಕ್ಸಸೈಸಸ್ ದಯವಿಟ್ಟು ನೋಡಬೇಡಿ. ನೀವೊಂದು ಅರ್ಧ ಗಂಟೆ ವೆಯ್ಟ್ ಮಾಡಿಬಿಟ್ಟು ನ್ಯೂಸ್ ಪೇಪರ್ ಎಕ್ಸಸೈಸ್ನ ಒಳ್ಳೆ ರೀತಿ ನಾನು ಹೇಳ್ದಂಗೆ ಪ್ರಾಕ್ಟೀಸ್ ಮಾಡಿಬಿಟ್ಟು ಒಂದು ಒಳ್ಳೆ ರೀತಿಯಲ್ಲಿ ಈ ಪದಗಳ ಬಳಕೆ ಹೇಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಆಮೇಲೆ ನೀವು ಸೆಕೆಂಡ್ ಎಪಿಸೋಡ್ನ ನೋಡಿ, ನೆಕ್ಸ್ಟ್ ಎಪಿಸೋಡ್ನ ನೋಡಿ, ನೆಕ್ಸ್ಟ್ ಸ್ಟೆಪ್ಪನ್ನು ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸೆಕೆಂಡ್ ರೂಲ್ ತೋರಿಸ್ಕೊಡ್ತೀನಿ. ಟಿಲ್ ದ ನೆಕ್ಸ್ಟ್ ಕ್ಲಾಸ್, ಹ್ಯಾವ್ ಅ ನೈಸ್ ಟೈಮ್. ನಮಸ್ಕಾರ. आप ये वीडियोस देखिए और मुफ्त में हिंदी से इंग्लिश आसानी से सीखिए. प्लीज़ लाइक, शेयर और सब्सक्राइब कीजिए. थैंक यू.